ಗ್ರಹಣ ಬಂದಿರುತ್ತೆ. ಮಾನಾಮಧುರೆಯಲ್ಲಿ ಇರ್ತಾರೆ, ಹತ್ತಿರದಲ್ಲಿ ರಾಮೇಶ್ವರ, ದೊಡ್ಡ ಪರ್ವಕಾಲ ಸೂರ್ಯಗ್ರಹಣ, ರಾಮೇಶ್ವರಕ್ಕೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿ ಸತ್ಯಬೋಧ ತೀರ್ಥರು ರಾಮೇಶ್ವರ ಯಾತ್ರೆಗೆ ಹೊರಡ್ತಾರೆ. ರಾಮೇಶ್ವರದಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ವಿಶೇಷವಾದ ರಾಮದೇವರ ಪೂಜೆ, ಅಲ್ಲೆಲ್ಲ ದಾನ ಧರ್ಮಾದಿಗಳನ್ನು ಮಾಡಿ ಸೂರ್ಯಗ್ರಹಣದಲ್ಲಿ ಎಲ್ಲ ಸಾವಿರಾರು ಜನ ಭಕ್ತರಿಗೆ ವಿಶೇಷವಾಗಿ ಉದ್ಧಾರವನ್ನು ಮಾಡುತ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳು. ಅಲ್ಲಿ ಎಷ್ಟೋ ದಿವಸ ವಾಸವಾಗ್ತಾರೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು 40 ವರ್ಷ ವೇದಾಂತ ಸಾಮ್ರಾಜ್ಯವನ್ನು ಆಳಿದ್ದಾರೆ. ಆಶ್ರಮ ತೆಗೆದುಕೊಂಡ ಮೇಲೆ 40 ವರ್ಷದವರೆಗೆ ಒಟ್ಟು ಅವರು 80 ವರ್ಷ ಬದುಕಿದ್ದು, 40ನೇ ವಯಸ್ಸಿಗೆ ಆಶ್ರಮ ತೆಗೆದುಕೊಂಡಿದ್ದಾರೆ, ಮುಂದೆ 40 ವರ್ಷ ಬದುಕಿದ್ದಾರೆ. ಮಹಾನುಭಾವರಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ನಮ್ಮ ಗುರುಗಳು ಆಶ್ರಮವಾದ ತಕ್ಷಣ ಕೆಲವೇ ದಿವಸದೊಳಗೆ ರಾಣೆಬೆನ್ನೂರಿನಿಂದ ತವಣೂರಿಗೆ ಸತ್ಯಬೋಧರ ದರ್ಶನಕ್ಕೆ ಹೋದರು. ಆಗ ಅವತ್ತಿನ ಪರ್ಯಾಯಸ್ಥರು ಅಲ್ಲಿ ಯಾರಿದ್ರು ಅವರು ಹೇಳಿದರು, ನೀವು ಆಶ್ರಮ ತೆಗೆದುಕೊಂಡ ಕೆಲವೇ ದಿವಸದಲ್ಲಿ ಸತ್ಯಬೋಧರ ದರ್ಶನಕ್ಕೆ ಬಂದಿದ್ದೀರಿ, ಆದ್ದರಿಂದ ಅವರ ಅನುಗ್ರಹದಿಂದ ನೀವು 40 ವರ್ಷ ವೇದಾಂತ ಸಾಮ್ರಾಜ್ಯವನ್ನು ಆಳುತ್ತೀರಿ. ಆ ಸತ್ಯಬೋಧರ ದರ್ಶನಕ್ಕೆ ಹೋದಾಗೆಲ್ಲ ಸ್ವಾಮಿಗಳಿಗೆ ಈ ಮಾತನ್ನ ನೆನೆಸಿದೆ. ಅವತ್ತು ಆ ವೃದ್ಧರು ಆ ಮಾತನ್ನು ಹೇಳಿದ್ರು, ಸತ್ಯಬೋಧರ ಅನುಗ್ರಹದಿಂದ 36 ವರ್ಷ ಆಯಿತು, 40 ವರ್ಷ ಆಯಿತು, 48 ವರ್ಷಗಳವರೆಗೆ 50 ವರ್ಷಗಳವರೆಗೆ ಸುದೀರ್ಘವಾದಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳುವ ಯೋಗವನ್ನ ಸತ್ಯಬೋಧ ತೀರ್ಥರು ಕರುಣಿಸಿದ್ದಾರೆ ಅಂತ ಒಂದು ನವರತ್ನಗಳಿಂದ ಮಾಡಿದ ಬಂಗಾರದ ಒಂದು ದೊಡ್ಡದಾದ ಸರವನ್ನ ಪ್ರಥಮ ಭೇಟಿಯಲ್ಲಿ ಇಂತ ಸವಣೂರಿನ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಸ್ವಾಮಿಗಳು ಸಮರ್ಪಣೆ ಮಾಡಿದ್ದಾರೆ. ಇವತ್ತಿಗೂ ಅದನ್ನು ಬೃಂದಾವನಕ್ಕೆ ಹಾಕ್ತಾರೆ. ಆ ಮಹಾನುಭಾವರು ಹೀಗಾಗಿ ಅವರ ಸಂಚಾರದೊಳಗೆ ಬಹಳ ಅವಕಾಶ ಸಂಚಾರ ಅವರು ಸತ್ಯಬೋಧ ತೀರ್ಥರ ಸಂಚಾರ ಒಂದೊಂದು ಕಡೆಗೆ ಹೋದ್ರೆ ತಿಂಗಳು 2 ತಿಂಗಳು ಇದ್ದಂಥವ್ರು. ಕೇವಲ ಸಮಣೂರಿನೊಳಗೇನೆ 18 ವರ್ಷ ಒಂದೇ ಕಡೆಗೆ ಇರ್ತಾರೆ, ಆ ಕಡೆಗೆ ಈ ಕಡೆ ಸರಿಯೋದಿಲ್ಲ, 18 ವರ್ಷ. ಹೀಗೆ ಆ ಸತ್ಯಬೋಧ ತೀರ್ಥರು ರಾಮೇಶ್ವರದಲ್ಲಿ ಬಹಳ ದಿವಸ ಇರ್ತಾರೆ. 100 ಜನ ಭಕ್ತರು ತೀರ್ಥಯಾತ್ರೆಗೆ ಗುರುಗಳ ಸನ್ನಿಧಾನ ಅಂತ ಬಂದು ಬಂದು ಹೋಗ್ತಾರೆ. ಅಲ್ಲಿರುವ ರಾಜನಿಗೆ ಸೇತುಪತಿ ಅವನಿಗೆ ಸ್ವಲ್ಪ ಕೆಲವು ಸತ್ಯಬೋಧ ತೀರ್ಥರಿಗೆ ಆಶ್ರಮವಾದದ್ದು ಸಹನೆಯಾಗದೇ ಇರತಕ್ಕಂತಹ ಇತರ ನೈವಯುಕ್ತನ್ಯ ಏನ ಭಿನ್ನರೂ ಹೌದು ಸದೃಶರೂ ಹೌದು ಅಂಥವರು ಇತರರು ಇವರ ಬಗ್ಗೆ ಸಹನೆಯಾಗದೇ ಇದ್ದಂತಹ ಜನ ಅವನಿಗೆ ಚುಚ್ಚಿಕೊಡ್ತಾರೆ. ಆ ಇತರ ಮಠಿಯರ ಮಾತನ್ನ ಕೇಳಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಸೇತುಪತಿ ಆ ರಾಮೇಶ್ವರದ ರಾಜ, ಏನ್ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಿರಕ್ಷರ ಕುಕ್ಷಿ, 4 ಜನ ಹೇಳಿದ ಮಾತು ಕೇಳಿದ, ಇವರತ್ರ ಬಹಳ ಸಂಪತ್ತಿದೆ, ಎಷ್ಟೆಷ್ಟೋ ರಾಜಮಹಾರಾಜರು ಕೊಟ್ಟಿರತಕ್ಕಂತಹ ಸಂಪತ್ತುಗಳೆಲ್ಲ ಇದೆ, ನೀವು ಸುಮ್ಮನೆ ಇವ್ರನ್ನೆಲ್ಲ ಯಾಕೆ ಬಿಡ್ತೀವಿ, ಆ ಸಂಪತ್ತೆಲ್ಲ ತೆಗೆದುಕೋ ಹಾಗೆ ಅಂತ ಹೇಳಿ ಕೆಲವು ಬೇರೆ ಜನ ಅವನಿಗೆ ಚುಚ್ಚು ಕೊಡ್ತಾರೆ. ಇವರು ಸ್ನಾನಕ್ಕೆ ಹೋದ ಸಂದರ್ಭದೊಳಗೆ ಪೂಜೆಯನ್ನ ಮಾಡುವ ಸಂದರ್ಭದೊಳಗೆ ಎಲ್ಲ ದೇವರ ಸಾಮಾನುಗಳನ್ನ ಬಂಗಾರ ಬೆಳ್ಳಿ ವಜ್ರ ಮುತ್ತು ರತ್ನ ಇದ್ದಾಗ ಗೊತ್ತಾಗದೆ ಇದ್ದಂತೆ ದೊಡ್ಡ ಸೈನ್ಯ ಬಂದು ಸುತ್ತುವರೆದು ಬಿಡ್ತು. ಆಗ ಇವರಿಗೆ ಬಹಳ ಶಿಷ್ಯರು ಎಲ್ಲ ಗಾಬರಿ ಆಗ್ತದೆ. ಸತ್ಯಬೋಧರ ಮಾತ್ರ ಏನು ವಿಚಾರ ಮಾಡೋದಿಲ್ಲ, ಸಂಪೂಜೆ ಅವರು ಸುತ್ತ ನಿಂತಿರ್ತಾರೆ, ಇವರಿಗೇನು ಹತ್ರ ಬಂದಿರೋದಿಲ್ಲ, ಸಂಪೂಜೆ ಪ್ರಾಠ ಪ್ರವಚನ ಯಥಾಪ್ರಕಾರ ನಡೆಸ್ತಾ ಇರ್ತಾರೆ. ಅವರು ಮಧ್ಯ ಮಧ್ಯದಲ್ಲಿ ಬಂದು ಹೆದರಿಸೋದು, ನಿಮ್ಮ ಪದಾರ್ಥಗಳನ್ನೆಲ್ಲ ನಮಗೆ ತೋರಿಸಿರಿ, ನಮಗೆ ಕೊಟ್ಟು ಬಿಡಿ, ನಿಮ್ಮನ್ನು ಊರಿಂದ ಬಿಡೋದಿಲ್ಲ, ನಿಮಗೆ ನೀವೆಲ್ಲ ಪದಾರ್ಥಗಳನ್ನು ಒಪ್ಪಿಸಿ ಹೋದ್ರೆ ಮಾತ್ರ ನಿಮ್ಮನ್ನು ಬಿಡ್ತೇವೆ ಅಂತ ಅವರು ಹೆದರಿಸ್ತಾರೆ. ಕ್ಷೇಮಂ ನಿಧಾಸ್ತ್ಯತಿ ಸನೋ ಭಗವಾನ್ ತ್ರಜೀಶಃ ಪ್ರಾತ ಅಸ್ಮದೀಯ ವಿಮೃಶೇನ ಕಿಯಾನಿಹರ್ಥ ಅಂತ ನಂಬಿದ ಸತ್ಯಬೋಧ ತೀರ್ಥರು ಏನು ವಿಚಲಿತರಾಗುವುದು. ದೇವರು ಏನೋ ಮಾಡ್ತಾನೆ, ಹೇಗೋ ಹಾದಿ ಹುಡುಕ್ತಾನೆ, ಶತಕ್ರತು ಅವನು, ಸಹಸ್ರ ರೀತಿಯ ಉಪಾಯಗಳನ್ನು ತಿಳಿದುಕೊಂಡಿರತಕ್ಕಂತಹ ಆ ಭಗವಂತನಿಗೆ ನಮ್ಮನ್ನ ರಕ್ಷಣೆ ಮಾಡುವಂತಹ ಸಾವಿರಾರು ದಾರಿಗಳು ಅವನಿಗೆ ಗೊತ್ತು. ಯಾರು ಚಿಂತೆ ಮಾಡಿದ್ರು ಸುಧಾಪಾಠ ಹೇಳ್ತೇನೆ ಕೇಳಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಚಿಂತನೆ ಮಾಡಿ, ಉಳಿದ ವಿಚಾರ ಎಲ್ಲ ದೇವರಿಗೆ ಬಿಡಿ ಅಂತ ಹೇಳ್ತಾರೆ. ಏನ ಸಂದರ್ಭ ಹೇಗೆ ಬರ್ತದೆ? ಇದೇ ಸಂದರ್ಭದೊಳಗೆ ಜ್ಞಾನೋಜಿ ನಿಂಬಾಳಕರಂತ ತ್ರಿಚನಾಪಲ್ಲಿಯಲ್ಲಿರತಕ್ಕಂತಹ ಒಬ್ಬ ದೊಡ್ಡ ವ್ಯಕ್ತಿ, ಆ ಮನುಷ್ಯ ತ್ರಿಚನಾಪಲ್ಲಿಯ ರಾಜ ನವಾಬ ಅವನಿಗೆ ಅತ್ಯಂತ ಬೇಕಾದಂತಹ ಹಳೇ ಅವನು ಮಂತ್ರಿ. ಆ ಮನುಷ್ಯ ಹತ್ತಿರದಲ್ಲಿ ಗುರುಗಳಿದ್ದಾರೆ, ಅವರನ್ನ ಶ್ರೀರಂಗಕ್ಕೆ ಕರೆಸೋಣ ತ್ರಿಚನಾಪಲ್ಲಿ ಅಂತ ಹೇಳಿ ತನ್ನ ಅನೇಕ ಜನ ಸೈನಿಕರನ್ನ ಮತ್ತು ತಾನು ಪ್ರಾರ್ಥನಾ ಪತ್ರವನ್ನ ವಿಜ್ಞಾಪನ ಪತ್ರಿಕೆಯನ್ನ ಅನೇಕ ಮರ್ಯಾದೆಯ ವಸ್ತುಗಳನ್ನೆಲ್ಲ ದಕ್ಷಿಣೆಯನ್ನ ವಸ್ತ್ರಗಳನ್ನ ಕೊಟ್ಟು ರಾಮೇಶ್ವರದಲ್ಲಿದ್ದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ ಇದನ್ನ ಕೊಟ್ಟು ಬರಬೇಕು ಅಂತ ಕೊಟ್ಟು ಕಳಿಸ್ತಾನೆ.
ಆ ಸಂದರ್ಭದೊಳಗೆ ಸುಮಾರು ಏನಾಗಿರ್ತದೆ, ಶಿವಾಜಿಯ ಒಂದು ಕಾಲದೊಳಗೆ ಈ ಮಹಾರಾಷ್ಟ್ರದಿಂದ ಹೋದಂತಹ ದೇಶಸ್ಥ ಮರಾಠಿ ಜನ ಅಂತ ಹೇಳ್ತಾರಲ್ಲ, ಅವರೆಲ್ಲರೂ ಕೂಡ ಮಾಧ್ವರೇ, ಅವರೆಲ್ಲರೂ ಶ್ರೀ ಮಧುತ್ತರಾದ ಮಠದ ಶಿಷ್ಯರು. ಹೀಗಾಗಿ ಎಲ್ಲೆಲ್ಲಿ ಆ ಶಿವಾಜಿಯ ಸಂಸ್ಥಾನದ ಆಮಂತ್ರ ಇರ್ತಾರೋ ಅವರೆಲ್ಲರೂ ಸತ್ಯಬೋಧರ ಶಿಷ್ಯರೇ. ಹೀಗಾಗಿ ಈ ನವಾಬನ ಕೈಯಲ್ಲಿರತಕ್ಕಂತ ಈ ಜಾನೋಜಿ ನಿಂಬಾಳಕರ ಅವನು ಸತ್ಯಬೋಧರ ಶಿಷ್ಯ. ಹೀಗಾಗಿ ಅವನು ಕೊಟ್ಟು ಕಳಿಸಿದ. ಕೊಟ್ಟು ಕಳಿಸಿದ ತಕ್ಷಣ ಅಲ್ಲಿ ಹೋದ್ರು, ಇವರು ಸಹಜವಾಗಿ ಹೋಗುವ ಹಾಗೆ ಹೋದ್ರು. ಹೋಗಿ ನೋಡ್ತಾರೆ ಸುತ್ತಲೂ ಸೈನ್ಯ ನಿಂತಿದೆ. ಅವನು ಸಾಮಂತ, ರಾಮೇಶ್ವರದ ರಾಜ, ಇವರ ಕೈ ಕೆಳಗಿನ ರಾಜ ಅವನು. ಈ ಸೈನಿಕರು ಇವರು ಮೇಲೆ ಹೈಕಮಾಂಡ್ನಿಂದ ಬಂದವರಿವರು, ನೋಡಿದ್ದೇ ನೋಡಿ ಎರಡನೇ ವಿಚಾರಣೆ ಮಾಡುವುದಿಲ್ಲ, ಕೈಯಾಗ ಸಿಕ್ಕದ್ದನ್ನು ತೆಗೆದುಕೊಂಡು ಚೆನ್ನಾಗಿ ಹೊಡಿತಾರ. ಎಲ್ಲಾ ಸೈನಿಕರಿಗೆ ಕೈಗೆ ಕಾಲಿಗೆ ಸಿಕ್ಕಾಗೆ ಹೊಡೆದು, ಯಾರು ನಮ್ಮ ಗುರುಗಳನ್ನ ನೀವು ಈ ರೀತಿಯಾಗಿ ಬಂಧನದಲ್ಲಿ ಇಟ್ಟಿದ್ದೀರಿ, ನಿಮಗೆ ಬುದ್ಧಿ ಇದೆಯೋ ಇಲ್ಲೋ ಅಂತ ಹೇಳಿ ಚೆನ್ನಾಗಿ ಹೊಡೆದು ಅವ್ರನ್ನೆಲ್ಲ ಓಡಿಸಿಬಿಡುತ್ತೆ. ಹೋಗಿ ನಿಮ್ಮ ರಾಜನಿಗೆ ಹೇಳು ನಾವು ಇಲ್ಲಿ ಬಂದಿದ್ದೇವೆ ಕೃಷ್ಣಾಪಲ್ಲಿಯಿಂದ ಅಂತ. ಆ ರಾಜನಿಗೂ ಅವಮಾನ ಆಗೋಯ್ತು. ನಾನೇನೋ ಬಂಧನ ಮಾಡಿ ಭಾರಿ ದೊಡ್ಡ ಪೌರುಷ ಅಂತ ತೋರಿಸಿಕೊಳ್ಬೇಕು ಅಂತ ಹೋದ್ರೆ ನಮ್ಮ ಮೇಲಿನ ರಾಜನಿಗೆ ಇದು ಅಸಮ್ಮತವಾಗಿದೆ, ಅವನಿಗೆ ಇವರು ಗುರುಗಳಾಗಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಬಹಳ ಅವಮಾನ ಮಾಡಿಕೊಂಡು ಅವನು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳ್ತಾನೆ. ಸತ್ಯಬೋಧರಿಗೆ ಕ್ಷಮೆ ಕೇಳಿ ಸತ್ಯಬೋಧರು ಏನು ವಿಚಾರ ಮಾಡೋದಿಲ್ಲ. ಮಾಮಂಗಲಂ ತಾತ ಪರೇಶ ಮುಕ್ತಾಹ, ದೇವರು ಒಳ್ಳೇದು ಮಾಡ್ತಾನಪ್ಪ ಅಂತ ಹೇಳಿ ಸತ್ಯಬೋಧರು ಆ ರಾಮೇಶ್ವರದಿಂದ ನಿಂಬಾಳಕರವರ ಮತ್ತೆ ಅಪೇಕ್ಷೆಯಂತೆ ಈ ಕಡೆಗೆ ತಿರುಚನಾಪಲ್ಲಿಯ ಕಡೆಗೆ ಸಂಚಾರವನ್ನು ಬೆಳೆಸ್ತಾರೆ. ತಿರುಚನಾಪಲ್ಲಿಯ ಕಡೆಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಸಂಚಾರಕ್ಕೆ ಹೊರಟಂತಹ ಸಂದರ್ಭದೊಳಗೆ ಆ ಯಾವ ಪರಮಠಿಯರು ಆ ಸೇತುಪತಿಗೆ ಬುದ್ಧಿಯನ್ನ ಕೆಡಿಸಿದ್ರೋ ಅವರಿಗೆ ತೃಪ್ತಿ ಆಗಲಿಲ್ಲ. ಸತ್ಯಬೋಧರಿಗೆ ನಾವೇನೋ ಮಾಡಬೇಕು ಅಂತ ಹೊರಟ್ರೆ ಮತ್ತಷ್ಟು ಇವರಿಗೆ ಮರ್ಯಾದೆಯೇ ಸಿಕ್ಕಂತೆ ಆಯಿತು. ಈ ರಾಜನಿಗೂ ಮಾನಭಂಗವಾಗಿ, ಅವನಿಗೆ ಮಾನಭಂಗವಾದದ್ರಿಂದ ನಮಗೂ ಮಾನಭಂಗ ಆದಂತೆ ಆಯಿತು. ಏನಾದರೂ ಮಾಡಬೇಕು ಅಂತ ಹೇಳಿ ಆ ಜನ ರಾಮೇಶ್ವರ ಬಿಟ್ಟು ಕೃಷ್ಣಾಪಲ್ಲಿ ನವಾಬನ ಹತ್ರ ಬರ್ತಾರೆ. ನಿಂಬಾಳಕರನ ಹತ್ರ ಬಂದ್ರೆ ಏನ್ ಕೆಲಸ ಆಗೋದಿಲ್ಲ ಗೊತ್ತಿತ್ತು. ಇವನು ಮಠದ ಶಿಷ್ಯ, ಇವನೇನಿದ್ರು ಅವರಿಗೆ ದಾಸಾನದಾಸ ಅಂತ. ನವಾಬ ಅವನು ಹುಚ್ಚ, ನಿಂಬಾಳಕರು ಹೇಳಿದಾಗ ಹೂ ಅಂದ, ಮತ್ತೆ ಯಾರೋ ಹೇಳಿದ್ರು ಅದನ್ನು ಹೂ ಅಂತಾನೆ. ಹೇಗಿದ್ರು ಹುಚ್ಚ ನವಾಬ ಅವ ಸರಿ ಅಂತ ಹೇಳಿ ಅವನ ಬುದ್ಧಿಯಲ್ಲಿ ಇವರು ಮತ್ತೆ ದೂಷಣೆಯನ್ನು ಮಾಡಿದ. ನೋಡ್ರಿ ನವಾಬರೇ, ನೀವು ಬಹಳ ಮರ್ಯಾದೆಯಿಂದ ಸತ್ಯಬೋಧನ ಇಲ್ಲಿ ಬರಮಾಡಿಕೊಳ್ತಾ ಇದ್ದೀರಿ. ಯಾವ ಮುರಾರಿರಾಯ ಘೋರ್ಪಡೆ ನಿಮ್ಮ ಈ ಕೃಷ್ಣಾಪಲ್ಲಿಯ ಕೋಟೆಯನ್ನ ಆವರಿಸಿಕೊಂಡಿದ್ದಾನೆ, ವಶ ಮಾಡಿಕೊಂಡಿದ್ದಾನೆ, ಯಾವನನ್ನ ಸೋಲಿಸಬೇಕು ಅಂತ ನೀವು ಎಷ್ಟು ದಿವಸದಿಂದ ಪ್ರಯತ್ನ ನಡೆಸಿದ್ದೀರಿ? ಆ ಮುರಾರಿರಾಯ ಘೋರ್ಪಡೆ ಅವನು ಸತ್ಯಬೋಧ ಸ್ವಾಮಿಗಳ ಶಿಷ್ಯ, ಅವನು ಶ್ರೀಮಠದ ಶಿಷ್ಯ. ಹೀಗಾಗಿ ತನ್ನ ಕೋಟೆಯಲ್ಲಿರುವ ಏನೇನು ಮುಖ್ಯವಾದ ಬೆಲೆ ಬಾಳುವ ವಜ್ರ ರತ್ನ ಮುತ್ತು ವೈಡೂರ್ಯ ಬಂಗಾರ ಬೆಳ್ಳಿ ಸಾಮಾನುಗಳಿವೆ ಅವುಗಳೆಲ್ಲವನ್ನೂ ಈ ಮಠದೊಳಗೆ ಇಟ್ಟಿದ್ದಾನೆ, ಸತ್ಯಬೋಧರಲ್ಲಿ ಇಟ್ಟಿದ್ದಾನೆ. ಯತಿಗಳು ಸನ್ಯಾಸಿಗಳು ಭಿಕ್ಷುಗಳು ಅಂತ ಯಾರೂ ಅವರನ್ನ ಚೆಕ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಎಲ್ಲರೂ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಿಡ್ತಾರೆ. ಹೀಗಾಗಿ ಅವನ ಸಂಪತ್ತು ಸುಖವಾಗಿರ್ತದೆ. ನೀನೇನಾದರೂ ನಾಳೆ ಗೆದ್ದು ಮುರಾರಿರಾವ್ ಘೋರ್ಪಡೆ ಅವರನ್ನ ವಶಪಡಿಸಿಕೊಂಡರೂ ಕೂಡ ಸಂಪತ್ತು ನಿನಗೆ ಸಿಗೋದಿಲ್ಲ, ಸಂಪತ್ತೆಲ್ಲ ಸತ್ಯಬೋಧರ ಜೊತೆಗೆ ಹೋಗ್ತದೆ. ಆ ಘೋರ್ಪಡೆ ಅವರನ್ನ ತೆಗೆದುಕೊಂಡು ನೀನೇನ್ ಮಾಡ್ತೀರಿ ಬರೀ ಮುರಾರಾಯರ ಘೋರ್ಪಡೆ ಅಂತ ತಗೊಂಡು. ಆದ್ದರಿಂದ ನೀವು ಸತ್ಯಬೋಧರನ್ನ ಯಾವಾಗ ಹಿಡಿತೀರಿ, ಇವರ ಸಂಪತ್ತನ್ನು ಯಾವಾಗ ಕಸಿದುಕೊಳ್ತೀಯೋ ಆಗ ನಿನಗೆ ನಿಜವಾಗಿ ವಿಜಯವಾದ ಹಾಗೆ ಅಂತ ಹೇಳಿದಾಗ ನವಾಬ ನೋಡ್ರಿ ಅಲ್ಲಿ ಹೊಡೆದು ತಾನೇ ಕರೆಸಿದ್ದಾನೆ, ಕಂಸನ ಕಥೆ ಆಯ್ತಿದೆ. ಯಾವ ಮನುಷ್ಯ ತಾನೇ ಸತ್ಯಬೋಧರನ್ನ ವೈಭವದಿಂದ ಕರೆಸಿದ ಅವನಿಗೆ ದುರ್ಬುದ್ಧಿ ಬಂತು. ಓಹೋ, ಹಾಗಾದ್ರೆ ಮುರಾರಿರಾಯನ ಸಂಪತ್ತು ಇವರ ಹತ್ರ ಇದೆ ಅಂತಾದ ಮೇಲೆ ಇವರನ್ನ ನಾನು ಹಿಡಿಯಲೇಬೇಕು ಅಂತ ಹೇಳಿ ಮತ್ತೆ ಅವರನ್ನ ಈ ರಾಮೇಶ್ವರದಿಂದ ತಿರುಚನಾಪಲ್ಲಿಗೆ ಬರುವ ಹೊತ್ತಿಗೆ ತಿರುಚನಾಪಲ್ಲಿಯಲ್ಲಿ ಈ ನವಾಬನ ಸೈನ್ಯ ಅವನ ಸುತ್ತುವರೆದ್ರು, ನಿಮ್ಮನ್ನೆಲ್ಲಿಯೂ ಬಿಡುವುದಿಲ್ಲ ಅಂತ. ಎಷ್ಟು ಅಂದ್ರೆ ಹಿಂಸಾ ವಿಹಾರ ದುಷ್ಟಾಸ್ತೆ ಅಂತ ಹೇಳಿದಾಗ ಎಂತಹ ಕ್ರೂರರು ಅವರು ಅಂದ್ರೆ, ಮುರಾರಿರಾವ್ ಘೋರ್ಪಡೆ ದೊಡ್ಡ ಕೋಟೆಯನ್ನ ವಶಪಡಿಸಿಕೊಂಡಿದ್ದಾನೆ, ತಿರುಚನಾಪಲ್ಲಿಯ ಕೋಟೆಯನ್ನ ಫೋರ್ಟ್ ಅವನ ಕೈಯಲ್ಲಿ ಬಂದ್ಬಿಟ್ಟಿದೆ. ಅವನ ಮೇಲೆ ಯುದ್ಧ ಮಾಡುವುದಕ್ಕೆ ಇವರು ಬಂದಿದ್ದಾರೆ ನವಾಬರು, ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಇವರು ಒಂದ್ ಕಡೆ ಬಿಡಾರ ಮಾಡಿದ್ದಾರೆ. ಈ ಸತ್ಯಬೋಧರನ್ನ ತಿರುಚನಾಪಲ್ಲಿ ಒಳಗೆ ಎಲ್ಲಾದರೂ ಒಂದ್ ಕಡೆ ಇಳಿಸ್ಬೇಕಲ್ಲ, ಎಲ್ಲಿ ಇಳಿಸ್ತಾರೆ ಅಂದ್ರೆ ಆ ತಿರುಚನಾಪಲ್ಲಿ ಕೋಟೆ ಒಳಗೆ ಏನು ಮುರಾರಿರಾವ್ ಘೋರ್ಪಡೆ ಇರ್ತಾನೆ, ಅವನು ತಾನು ಫೋರ್ಟ್ ಒಳಗಿಂದ ಬಂದು ಕಾರಿಸಿದ್ರೆ ಅದಕ್ಕೇನಂತಾರೆ ದೊಡ್ಡದು ತೋಪು, ಆ ಕೋರ್ಟ್ನೊಳಗಿನಿಂದ ಆ ತೋಪು ಹಾರಿಸಿದ್ರೆ ಅದ ನೇರವಾಗಿ ಎಲ್ಲಿ ಬಂದು ಫಸ್ಟ್ ಬೀಳ್ಬೇಕೋ ಅಲ್ಲಿ ಸತ್ಯಬೋಧರನ್ನು ಕೂಡಿಸ್ತಾನೆ. ಅಂದ್ರೆ ಅವನು ತೋಪು ಹಾರಿಸ್ಬೇಕು ಅಂದ್ರೆ ಎದುರುಗಳಿಗೆ ತಮ್ಮ ಗುರುಗಳು ಕಾಣಿಸ್ಬೇಕು.
ಅವ್ ಹೇಗ್ ತೋಪು ಹಾರಿಸ್ತಾನೆ? ಹಾರಿಸ್ಲಿಕ್ಕೆ ಸಾಧ್ಯಿಲ್ಲ. ನಾವ್ ಇಲ್ಲಿ ತೋಪು ಹಾರಿಸಿದ್ರೆ ಸಾಯ್ಬೇಕು. ನಾವು ತೋಪು ಹಾರಿಸಿದ್ರೆ ಅವನು ಸಾಯ್ಬೇಕು. ಪ್ರತಿಯಾಗಿ ಹಾಸಬೇಕು ಅಂದ್ರೆ ಎದುರಿಗೆ ಸತ್ಯಬೋಧರು ಕಾಣಿಸ್ಬೇಕು. ಅವನಿಗೆ ಎಷ್ಟು ಗುರುಭಕ್ತಿ ಅಂದ್ರೆ ತಾ ಶತ್ರು ಅಡ್ಡಿಲ್ಲ, ಗುರುಗಳ ಮೇಲೆ ಅವನು ಹಾರಿಸೋದಿಲ್ಲ. ಹಾಗಾದ್ರೆ ಆ ನೇರವಾಗಿ ಆ ತೋಪಿನ ಅವುಗಳು ಗುಂಡುಗಳು ಬೀಳೋ ಸ್ಥಳದಲ್ಲಿ ಇವರಿಗೊಂದು ಬಿಡಾರ ಮಾಡಿಕೊಟ್ಟು ಅಲ್ಲಿ ಎಲ್ಲಾ ಸಂಪತ್ತು ಮಠ ಶಿಷ್ಯರು ಎಲ್ಲರನ್ನು ಅಲ್ಲಿ ಕೂಡುತ್ತಾರೆ. ಪಾಪ ಸತ್ಯಬೋಧ ಸ್ವಾಮಿಗಳು ಏನ್ ಮಾಡುದು ಸರಿ ಅಂತ. ಈ ಸಂದರ್ಭದೊಳಗೆ ಜಾನೋಜಿ ನಿಂಬಾಳಕರ ಅಲ್ಲೇ ಇದ್ದ ಸಂದರ್ಭದೊಳಗೆ ಇದನ್ನೆಲ್ಲ ಮಾಡಿಸಿಕೊಡ್ತಿದ್ದಿಲ್ಲ ಅವನ ಹಿರೇ ಮುತ್ತದ್ದೆ ಅವನು. ಇದು ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಅದಕ್ಕೆ ಅವನಿಗೇನೋ ಒಂದು ಬೇರೆ ರಾಜ್ಯಭಾರದ ಕಾರ್ಯವನ್ನು ಒಪ್ಪಿಸಿ ನವಾಬ ಊರಿನಿಂದ ಅವನನ್ನು ಬೇರೆ ಕಡೆ ಕಳಿಸಿಬಿಟ್ಟಿದ್ದಾನೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅವರು. ಅವತ್ತಿನಿಂದ ನಡೆದು ಬಂದಂತಹ ಪದ್ಧತಿ. ಆ ಜಾನೋಜಿ ನಿಂಬಾಳಕರ ಪಾಪ ಅವನು ತಾನೇನೋ ತನ್ನ ಕೆಲಸಕ್ಕೆ ಹೊರಗೆ ಹೋಗಿರ್ತಾನೆ. ಇದು ಸತ್ಯಬೋಧರಿಗೆ ಹೀಗಾಗ್ತದೆ. ಸತ್ಯಬೋಧರು ಮತ್ತೆ ಸತ್ಯ ಹಿಂದೆ ಯಾವ್ದಾದ್ರು ಯಾರ ಕಥೆಯಲ್ಲಿ ಬಂತಲ್ಲ ಇದು, ಸತ್ಯಾಗನವರ ಕಥೆಯಲ್ಲಿ. ಹಾಗೆ ಸತ್ಯಪ್ರಿಯ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ವಿಚಾರ ಮಾಡ್ತಾರೆ. ಸಂಸ್ಥಾನ ದೊಡ್ಡದು, ನಮಗೇನಾದರೂ ಅಪಾಯವಾದ್ರೆ ಅಡ್ಡಿ ಇಲ್ಲ, ಸಂಸ್ಥಾನಕ್ಕೆ ಅಪಾಯ ಆಗಬಾರದು, ಇದು ಅಚಂದ್ರಾರ್ಕವಾಗಿ ಉಳಿಯತಕ್ಕಂತಹ ಸಂಸ್ಥಾನ ಅಂತ ಹೇಳಿ ಆ ಸಂಸ್ಥಾನದ ಸಮಗ್ರವಾದ ಪ್ರತಿಮೆಗಳನ್ನ, ದೇವರ ಪೆಟ್ಟಿಗೆಗಳನ್ನ ದೊಡ್ಡ ದೊಡ್ಡ ಬೆಳ್ಳಿ ತಾಮ್ರ ಬೇರೆ ಬೇರೆ ಕೊಡಗಳಲ್ಲಿ ನೀರು ತರೋದಕ್ಕೆ ಅಂತ ನೋಡಪ್ಪ, ನಾವು ಬ್ರಾಹ್ಮಣರು ನಾವೆಲ್ಲ ಸ್ನಾನ ಸಂಧ್ಯಾ ವಂದನ ಮಾಡದೆ ಒಂದ್ ಹನಿ ನೀರು ಹಾಕೋದಿಲ್ಲ. ನೀರಾದ್ರೂ ನಾವು ಕುಡಿಬೇಕು ಅಂತೀರೋ ಬೇಡ ಅಂತೀರೋ? ಅದಕ್ಕೆ ಅವಶ್ಯವಾಗಿ ಕುಡಿರಿ ಅಂತ ಪಾಪ ಹುಚ್ಚುಗಳು ಮುಸಲ್ಮಾನ ಸೈನಿಕರು ಅಂದ್ರು. ಆ ನೀರಿನ ಕೊಡಗ, ಐದು ನೀರಿನ ಕೊಡಗಳನ್ನ ತೆಗೆದುಕೊಂಡು ಒಂದೊಂದು ಕೊಡದಲ್ಲಿ ಒಂದೊಂದು ಪೆಟ್ಟಿಗೆ ಹಾಕ್ತಾರೆ. ಒಂದರೊಳಗೆ ಮೂಲರಾಮದೇವರ ಪೆಟ್ಟಿಗೆ, ಒಂದರೊಳಗೆ ದಿಗ್ವಿಜಯ ರಾಮದೇವರ ಪೆಟ್ಟಿಗೆ, ಒಂದರೊಳಗೆ ಸೀತಾದೇವಿ ವೇದವ್ಯಾಸದೇವರ ಪೆಟ್ಟಿಗೆಗಳನ್ನು ಒಂದೊಂದು ಕೊಡದೊಳಗೆ ಪಾತೇಲಿ ಒಳಗೆ ಹಾಕಿ ಮೇಲೆ ಮುಚ್ಚಿಸಿ ಐದು ಜನ ಬ್ರಾಹ್ಮಣರು ಬಾಲಂಭಟ್ಟಾಚಾರ್ಯರು ಅಂತ ಮುಖ್ಯ ಒಬ್ಬ ಮುಖ್ಯಸ್ಥರು, ಅವರನ್ನ ಮುಖ್ಯಸ್ಥರನ್ನ ಮಾಡಿ ಐದು ಜನ ಅವರಿಗೆ ಬಲ ಸೇವಕರು ಎರಡು ಸೇವಕರನ್ನ ಕೊಟ್ಟು ಈ ದೇವರ ಪೆಟ್ಟಿಗೆಯನ್ನಂತೂ ಮೊದಲಿಗೆ ಇಲ್ಲಿ ಸಾಗಿಸ್ರಿ. ನರಸಿಂಹದೇವರ ಪಕ್ಕಕ್ಕೆ ಒಂದು ದೊಡ್ಡ ನರಸಿಂಹ ಶಾಲಿಗ್ರಾಮ ಇದೆ, ಇವತ್ತಿಗೂ ನಮ್ಮ ತಟ್ಟೆಯೊಳಗಿರುತ್ತದೆ. ಆ ನರಸಿಂಹ ಶಾಲಿಗ್ರಾಮ ಒಂದು ತಾವು ಇಟ್ಟುಕೊಳ್ತಾರೆ ಆ ಪೂಜೆಗೆ ಅಂತ ತಾವು ಇಟ್ಟುಕೊಂಡು ಆ ಎಲ್ಲನ್ನ ತ್ರಿಚನಾಪಲ್ಲಿಯಿಂದ ದಾಟಿಸಿ ನೀರು ತರಲಿಕ್ಕೆ ಅಂತ ಹೋದವರು ಅವ್ರು ಹೋಗೇ ಬಿಡ್ತಾರೆ. ಅವರ ವಿಜಯದಲ್ಲಿ ವರ್ಣನೆ ಬರ್ತದೆ, ಕೆಲವರು ನೀರು ತರಲಿಕ್ಕೆ ಹೋಗ್ತಾರೆ ಅಂತ ತುಂಬ ಕೂತರು, ಇನ್ ಕೆಲವರಿಗೆ ಗೊತ್ತೇ ಆಗಲಿಲ್ಲ, ಇವರು ಹೋದದ್ದೇ ಗೊತ್ತಾಗಲಿಲ್ಲ. ಕೃಷ್ಣನ ಮಾಯೆಯಂತೆ ಅವರು ರಾಮದೇವರು ತಾನು ಹೊರಡ್ತಾ ಇರುವಾಗ ಕಾರಾಗಾರದಿಂದ ಕೃಷ್ಣ ಹೊರಟಾಗ ಹೇಗೆ ಗೊತ್ತಾಗಲಿಲ್ಲವೋ ಹಾಗೆ ರಾಮದೇವರು ಈ ದುಷ್ಟರ ಕಾರಾಗಾರದಿಂದ ಹೊರಗೆ ಸಾಕ್ತಾ ಇರುವಾಗ ಅವರಿಗೆ ಕಲ್ಪನೆಯೇ ಬರಲಿಲ್ಲ, ಸುಮ್ಮನೆ ಕೂತಿದ್ದಾರೆ, ತಡೆಯಬೇಕು ಅಂತೂ ಗೊತ್ತಾಗಲಿಲ್ಲ. ಇವರು ತಂಪಾಡಿಗೆ ತಾವು ಹೋಗಿ ಸತ್ಯಬೋಧರ ಆದೇಶದಂತೆ ಹತ್ತಿರದಲ್ಲಿ ತ್ರಿಕಾಟಪಲ್ಲಿ ಅಂತ ಇನ್ನೊಂದು ಸಂಸ್ಥಾನ, ಆ ಸಂಸ್ಥಾನದಲ್ಲಿ ಭೀಮಸೇನರಾಯ ಅಂತ ಅವನ ಸಾಮಂತರಾಜ, ಅವನು ಶ್ರೀಮಠದ ಶಿಷ್ಯನೇ, ಹೀಗಾಗಿ ಅವನು ದೇಶಸ್ಥ ಬ್ರಾಹ್ಮಣ. ಅವನ ಕಡೆಗೆ ಕೊಟ್ಟು ಕಳಿಸ್ತಾರೆ ಸತ್ಯಬೋಧರು. ಅವನು ಬಹಳ ಭಗವದ್ ಭಕ್ತ, ಶ್ರೀಮಠಕ್ಕೆ ಪ್ರಾಣ ಕೊಡತಕ್ಕಂತಹ ವ್ಯಕ್ತಿ. ಅವನ ಹತ್ರ ಹೋಗಿ ಈ ಸಂಸ್ಥಾನವನ್ನ ಅವನ ಒಂದು ದೊಡ್ಡದಾದ ಮತ್ತೆ ಭದ್ರವಾದಂತಹ ಮತ್ತೆ ಸ್ಟ್ರಾಂಗ್ ರೂಮ್ ಒಳಗೆ ಇದನ್ನ ಇಟ್ಟು ರಕ್ಷಣೆ ಮಾಡಬೇಕು ಅಂತ ಆಜ್ಞಾಪತ್ರ ಕೊಟ್ಟು ಬರೆದಿರ್ತಾರೆ. ಆ ಭೀಮಸೇನರಾಯ ಪರಮ ಮಠದ ಶಿಷ್ಯ ಅತ್ಯಂತ ಭಕ್ತಿಯಿಂದ ರಾಮದೇವರಿಗೆ ಸ್ವಾಗತ ಮಾಡಿ ತನ್ನ ಭದ್ರವಾದಂತಹ ಕೋಣೆಯಲ್ಲಿ ಅದನ್ನ ಇಟ್ಟು ಸ್ವತಃ ತಾನೇ ನಿಲ್ತಾನೆ, ಯಾರನ್ನೂ ನಿಲ್ಸೋದಿಲ್ಲ. ಸ್ವತಃ ತಾನೇ ಸತ್ಯಬೋಧರು ಆಜ್ಞಾ ಕೊಟ್ಟು ಕಳಿಸುವವರೆಗೆ ತಾನೇ ಬಾಗಿಲದಲ್ಲಿ ನಿಂತು ದೇವರನ್ನ ಕಾಯ್ತಾನೆ. ಈ ಕಡೆಗೆ ಆ ವ್ಯವಸ್ಥೆ ಮಾಡ್ತಾರೆ. ಸತ್ಯಬೋಧರು ತಾವು ನರಸಿಂಹದೇವರ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ಇದ್ದಾರೆ. ತೀರ್ಥ ಬಿಟ್ಟರೆ ಒಂದು ಹನಿ ನೀರು ಹಾಕಲಿಲ್ಲ, ರಾಮದೇವರ ಪೂಜೆ ಮಾಡದೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿ ಉಪವಾಸ ಕುಳಿತಿದ್ದಾರೆ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ನಾಲ್ಕು ಆಯ್ತು, ಐದು ದಿವಸ ಆಯ್ತು, ಇಷ್ಟು ಪಂಚಕ ಆಯ್ತು. ಅಷ್ಟೊತ್ತಿಗೆ ಜಾನೋಜಿ ನಿಂಬಾಳಕರ ಆ ಊರಿಗೆ ವಾಪಸ್ ಬರ್ತಾನೆ. ತಾನು ಏನೋ ಕೆಲಸಕ್ಕೆ ಹೋಗಿದ್ದ ಮುಗಿಸಿಕೊಂಡು ಬರ್ತಾನೆ. ವಯಸ್ಸಾದಂತಹ ವ್ಯಕ್ತಿ, ಅವನಿಗೆ ಭಕ್ತರು ಓಡಿ ಹೋಗಿ ಮಠದ ಶಿಷ್ಯರು ಸುದ್ದಿ ಹೇಳ್ತಾರೆ. ಕೆಲವರು ಹೊರಗಿದ್ದವರು, ಈಗೆಲ್ಲ ಮಾಡಿದ್ದಾನೆ, ಗುರುಗಳನ್ನ ಅಲ್ಲಿ ಇಟ್ಟಿದ್ದಾನೆ, ಹುಚ್ಚು ನವಾಬ, ಯಾರದೋ ಮಾತು ಹೇಳಿ ನೀನು ಹೊರಗೋದದ್ದು ತಪ್ಪಾಯಿತು, ಏನಾದರೂ ಮಾಡಿ ಅದನ್ನ ಬಗೆಹರಿಸು ಮಹಾರಾಯ, ದೇಶಕ್ಕೆ ಕ್ಷೇಮ ಅಲ್ಲ, ಗುರುಗಳಿಗೆ ಉಪವಾಸ ಹಾಕೋದು. ಆಗ ಜಾನೋಜಿ ನಿಂಬಾಳಕರ ನವಾಬರಿಗೆ ಹೋಗಿ ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಿಟ್ಟಿದ್ದೀರಿ ನಿಮ್ಮ ಬುದ್ಧಿ, ಎಂತಹ ಯತಿಗಳು ದೊಡ್ಡ ತರಗಳು ಅವರನ್ನು ಉಪವಾಸ ಕೊಡಿಸೋದು? ನಾ ಎಲ್ಲಿ ಉಪವಾಸ ಕೊಡು ಅಂತ ಹೇಳಿದ್ದೇನೆ ಅವರಿಗೆ? ಮುರಾರಿ ರಾಯ ಘೋರ್ಪಡೆ ಅವರ ಸಂಪತ್ತು ಅವರ ಹತ್ರ ಇದೆ ಅಂತನ್ನೋ ದೃಷ್ಟಿಯಿಂದ ನಾನು ಅದನ್ನ ಪರೀಕ್ಷೆ ಮಾಡುವುದಕ್ಕೆ ಮಾತ್ರ ಅವರನ್ನು ಇಟ್ಟುಕೊಂಡಿದ್ದೇವೆ, ಉಪವಾಸ ಕೊಡೋದು ನಾ ಇಲ್ಲಿ ಹೇಳಿ ನಿಂತ ಅವನಂತ. ಆಗ ಅವನಿಗೆಲ್ಲ ಹೇಳ್ತಾರೆ, ನೋಡಪ್ಪ ಹೀಗೆ ನಮ್ಮ ದೇವರು ಇರ್ತಾರೆ, ಪ್ರತಿನಿಧಿಗಳು ಪೂಜೆ ಮಾಡದೆ ಊಟ ಮಾಡೋದಿಲ್ಲ ಹಾಗೆ ಅಂತೆಲ್ಲ ಹೇಳಿದಾಗ ಅವನು ಬಿಡ್ಲಿಕ್ಕೆ ಒಪ್ಪೋದಿಲ್ಲ, ಉಪವಾಸ ಇದ್ದಾರಲ್ಲ ಅಂತ ಹೇಳಿ ಬೇಕಾದಷ್ಟು ಮಾವಿನ ಹಣ್ಣುಗಳನ್ನು ಕೊಳಿಸ್ತೇನೆ ಅಂತ ಬುಟ್ಟಿ ಬುಟ್ಟಿಗಟ್ಟಲೆ ಭಾರೀ ಮಾವಿನ ಹಣ್ಣುಗಳು ನವಾಬರ ತೋಟದಲ್ಲಿ ಬೆಳೆದದ್ದು ಮಾವಿನ ಹಣ್ಣುಗಳನ್ನು ಕೊಟ್ಟು ಕಳಿಸ್ತಾನೆ. ಇದನ್ನೆಲ್ಲ ತಿಂದು ಸುಖವಾಗಿರು ಅಂತ ಹೇಳ್ರಿ, ನಾನು ಅದನ್ನೆಲ್ಲ ಚೆಕ್ ಮಾಡಿ ಏನಿಲ್ಲ ಅಂತ ಆದ ಕೂಡಲೇ ವಾಪಸ್ ಕೊಟ್ಟು ಬಿಡ್ತೇನೆ.
ಸರಿ ಅಂತ ಹೇಳಿ ನಿಂಬಾಳಕರ ಅದನ್ನೆಲ್ಲ ಹಣ್ಣು ತೆಗೆದುಕೊಂಡು ಬರ್ತಾನೆ. ಇವರೇನು ಮುಟ್ಟೋದಿಲ್ಲ, ನೈವೇದ್ಯ ಮಾಡ್ತಾರೆ. ನರಸಿಂಹದೇವರಿಗೆ ನೈವೇದ್ಯ ಮಾಡಿ ವಿದ್ಯಾರ್ಥಿಗಳಿಗೆಲ್ಲ ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ, ಉಳಿದ ಪರಿವಾರದ ಜನರಿಗೆಲ್ಲ ಹೊತ್ತು ತುಂಬ ತಿನಿಸಿ ತಾವು ಮಾತ್ರ ಮತ್ತೆ ಉಪವಾಸ. ಇವರು ಸಂಶೋಧನೆ ಮಾಡೋದು ಪ್ರಾರಂಭ ಆಗ್ತದೆ. ಹರಿ ಭಾರಿ ಎಲ್ಲ ಮುಸಲ್ಮಾನ ಅಧಿಕಾರಿಗಳು ಎಲ್ಲ ಶೋಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನೇನು ಸಂಪತ್ತು, ಬಂಗಾರ, ಬೆಳ್ಳಿ, ವಜ್ರ, ಮುತ್ತು ನೋಡ್ಲಿಕ್ಕೆ ಶುರು ಮಾಡಿದಾಗ ಆದಾಗ ಅವರಿಗೆ ಆಶ್ಚರ್ಯ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಈ ನವಾಬನ ಹಿರಿಯರಾದಂತಹ ಇವನ ಹಿಂದಿನ ದೊಡ್ಡ ದೊಡ್ಡ ನವಾಬರುಗಳ ಹೆಸರೆಲ್ಲ ಅದರೊಳಗಿದೆ. ಅವರು ಕೊಟ್ಟಿರತಕ್ಕಂತಹ ಮಂಟಪ, ಮತ್ತೊಂದು ತಟ್ಟಿ ಬುಟ್ಟಿ, ಕೊಡ ಎಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅವರಿಗೆ ಆಶ್ಚರ್ಯ, ನಮ್ಮ ಯಾವ ನವಾಬರನ್ನ ನಾವು ಭಾರಿ ದೊಡ್ಡ ಮರ್ಯಾದೆಯಿಂದ ಪೂಜೆ ಮಾಡುತ್ತೇವೆ ನಮ್ಮ ಪರಂಪರೆಯೊಳಗೆ, ಅಂತಹ ಭಾರಿ ಭಾರಿ ನವಾಬರೆಲ್ಲ ಇವರು ಶಿಷ್ಯರಿದ್ದಾರೆ ಸತ್ಯಪ್ರಿಯರಿಗೆ, ಸತ್ಯಾಭಿನವರಿಗೆ. ಅದಕ್ಕೂ ಹಿಂದೆ ಕೊಟ್ಟಂತಹ ಎಲ್ಲ ಐತಿಹಾಸಿಕವಾದ ಹೆಸರುಗಳು ಅದರ ಮೇಲೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಆ ಹೆಸರುಗಳನ್ನು, ಅವರು ಕೊಟ್ಟ ಪದಾರ್ಥಗಳನ್ನು ಎಲ್ಲ ಯಾವತ್ತಾಗಿ ಯಾದಿ ಮಾಡಿದ್ರು. ಒಂದು ಸಣ್ಣ ಗುಂಜಿ ಏನು ಅವರಿಗೆ ಮುರಾರಿ ರಾಯರ ಘೋರ್ಪಡೆಯ ಸಂಪತ್ತು ಅಲ್ಲಿ ಸಿಗಲಿಲ್ಲ. ಇದ್ದ ವಿಷಯವನ್ನು ಹೋಗಿ ನವಾಬನಿಗೆ ಹೇಳಿದ್ರು. ಯಾವ ಮುರಾರಿ ರಾಯನಿಗೂ ಇವರಿಗೂ ಏನೂ ಸಂಬಂಧ ಇಲ್ಲ, ಅಷ್ಟೇ ಅಲ್ಲ, ನಿಮ್ಮ ಹಿರಿಯರೇ ಕೊಟ್ಟ ಆಸ್ತಿಗಳು ಇಲ್ಲಿವೆ, ದಾನ ಕೊಟ್ಟದ್ದು ನಿಮ್ಮ ಹಿರಿಯರಿಗೆ ಮಾನ್ಯರು, ಇವರು ಪೂಜ್ಯರು ಅಂತ ಏನು ಹೀಗೆ ಹಿಡಿದು ಹಾಕೋದು, ನಮಗೂ ಏನೋ ಸರಿ ಬರ್ತಾ ಇಲ್ಲ ಅಂತ ಅವನ ಜನರೇ ಅವರಿಗೆ ಹೇಳ್ತಾರೆ. ಆಗ ಅವನಿಗೆ ಪಶ್ಚಾತ್ತಾಪ, ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಸತ್ಯಬೋಧರಿಗೆ ಕ್ಷಮ ಕೇಳ್ತಾನೆ. ಸ್ವಾಮಿ, ನಾನು ಮಾಡಿದ್ದು ತಪ್ಪಾಯ್ತು. ಇದರ ಜೊತೆಗೆ ಇನ್ನೊಂದಾಗಿರ್ತದೆ, ಅಲ್ಲಿರ್ತಕ್ಕಂತಹ ಸೈನಿಕರೆಲ್ಲ ಸುಮ್ಮನೆ ಏನಿಲ್ಲದೆ ಸಾಯ್ತಿರ್ತಾರೆ. ಏನು ಯಾರು ಹೊಡತಿಲ್ಲ, ಬಡತಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ನಿಂತು ನಿಂತಲ್ಲೇ ಸಾಯ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ದಿವಸ ಸುದ್ದಿ ಬರಬೇಕು, ಇವತ್ತು 10 ಮಂದಿ ಸತ್ರು, 20 ಮಂದಿ ಸತ್ರು, 30 ಮಂದಿ ಸತ್ರು ಅಂತ. ಅದರ ಜೊತೆಗೆ ಈ ತಮ್ಮ ಅಧಿಕಾರಿಗಳೆಲ್ಲ ಬಂದು ವರದಿ ಒಪ್ಪಿಸ್ತಾರೆ, ನಿಮ್ಮ ಹಿರಿಯ ನವಾಬರಿಗೆ ಮಾನ್ಯರಾದವರು, ಅವರಿಗೆ ನೀನು ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತ ಇವರೂ ಬಂದು ಹೇಳ್ತಾರೆ. ಇವೆರಡೂ ವಿಚಾರ ಮಾಡಿ ಸಿದುರನಂತೆ ಇರುವ ಜಾನೋಜಿ ನಿಮ್ಮರನ್ನ ಸಲಹೆ ಕೇಳ್ತಾನೆ, ನಾನೇನ್ ಮಾಡ್ಬೇಕು ಈಗ, ಏನು ಮಾಡಬೇಡ, ಎಲ್ಲ ವಾದ್ಯ ವೈಭವಗಳಿಂದ ಅವರಿಗೆ ಯೋಗ್ಯವಾದ ಮರ್ಯಾದೆಯನ್ನ ಮಾಡಿ, ಆದರಾತಿಥ್ಯಗಳನ್ನ ಮಾಡಿಸಿ, ವೈಭವದಿಂದ ರಾಮದೇವರ ಪೂಜೆ ಭಿಕ್ಷೆಗಳನ್ನ ಮಾಡಿಸಿ ಅವರಿಗೆ ಆದರ ಮಾಡು, ನೀ ಬದುಕ್ತೀರಿ, ಆ ಸೈನಿಕರಿಗೆ ಬಂದ ಸಾವು ನಿನಗೆ ತಪ್ಪಿಲ್ಲ, ನೀನು ಒಂದು ದಿವಸ ಸಾಯುವ ಪ್ರಸಂಗ ಬರ್ತದೆ, ಆದ್ದರಿಂದ ಅವರ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಬೇಡ ಅಂತ ನಿಂಬಾಳಕರ ಸರಿಯಾಗಿ ಸಂಭಾಳಿಸಿ ಹೇಳ್ತಾನೆ. ಆಗ ನವಾಬನಿಗೆ ಪಶ್ಚಾತ್ತಾಪ ಆಗಿ, ಆನಂತ ಏನು ಮಾಡ್ತೋ ಹಾಗಿಲ್ಲ, ಅವನ ಮುಖಾನು ನೋಡೋರಲ್ಲ ಇವರು, ನಿಂಬಾಳಕರನ ಮನೆಯಲ್ಲೇನೆ ಸಂಪೂರ್ಣ ಖರ್ಚು ಕೊಟ್ಟು ನವಾಬ ಭಿಕ್ಷೆಯನ್ನು ಮಾಡಿಸ್ತಾನೆ. ಅಷ್ಟೊತ್ತಿಗೆ ರಾಮದೇವರು ಅಲ್ಲಿ ಹೋಗಿರ್ತಾರೆ, ಬೇರೆ ಅಧಿಕಾರಿಗಳನ್ನ ಕೊಟ್ಟು ಕಳಿಸಿ ಅತ್ಯಂತ ವೈಭವದಿಂದ ಮೆರವಣಿಗೆಯನ್ನು ಮಾಡಿ ತ್ರಿಕಾಟಪಲ್ಲಿಯಿಂದ ತ್ರಿಚನಾಪಲ್ಲಿಯವರೆಗೆ ರಾಮದೇವರನ್ನ ಆನೆಯ ಮೇಲೆ ವಾದ್ಯ ವೈಭವಗಳಿಂದ ಕರ್ಕೊಂಡು ಬರ್ತಾರೆ. ತ್ರಿಚನಾಪಲ್ಲಿಯಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿಸಿ ಆ ನವಾಬನಿಗೆ ಕ್ಷಮ ಮಾಡ್ತಾರೆ. ಸತ್ಯಬೋಧ ತೀರ್ಥರು ಕ್ರುದ್ಧರಾಗಿ ಏನಾದರೂ ಕೆಟ್ಟು ಬಯಸಿದ್ರೆ ಆ ಸೈನಿಕರ ಸತ್ತಂತೆ ನವಾಬ ಸಾಯೋದೇನು ಬಾಳುತ್ತಿರಲಿಲ್ಲ, ಆದ್ರೆ ಸತ್ಯಬೋಧರ ದಯ ಅವನನ್ನ ಕ್ಷಮ ಮಾಡಿ ಬಿಟ್ಬಿಡ್ತಾರೆ. ನನ್ನ ಮರ್ಯಾದೆ ಉಳಿತದೆ, ನಾನು ಎಲ್ಲಾ ಊರುಗಳನ್ನ ಗೆದ್ದು ಗೆದ್ದು ಬಂದೀನಿ, ಈ ಮುರಾರಿರಾವ್ ಘೋರ್ಪಡೆ ಮಾತ್ರ ಬಹಳ ಘೋರ್ ಆಗಿದ್ದಾನೆ. ನನಗೆ ಹೇಳಿದ್ದು ಪ್ರತಿಯೊಬ್ಬ ಜನರು ಒಂದೇ, ನೀನು ಉಳಿದ ರಾಜರನ್ನು ಸೋಲಿಸದಂತೆ ಇವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಮುರಾರಿ ರಾಯನ ಹಿಂದೆ ಸತ್ಯಪ್ರಿಯ ತೀರ್ಥರು, ಸತ್ಯಬೋಧ ತೀರ್ಥರ ವಿಶೇಷವಾದ ಮಂತ್ರಾಕ್ಷತೆಯ ಬಲ ಇದೆ, ಅವರ ಅನುಗ್ರಹ ಇದೆ, ನೀನೇನು ಮಾಡಿದರೂ ಇವರನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅನೇಕ ಜನ ಹೇಳಿದ್ದಾರೆ. ಅದಕ್ಕೆ ನೀವೇ ಅವನಿಗೆ ಬುದ್ಧಿ ಹೇಳಿ ಅವನಿಗೆ ಹೋಗು ಅಂತ ಹೇಳಿದ್ರೆ ಬಹಳ ಒಳ್ಳೇದಾಗ್ತದೆ. ಸತ್ಯಬೋಧರಂತವ್ರು ಹಾಗೆ ಹೇಗೆ ಹೇಳಲಿಕ್ಕೆ ಬರ್ತದಪ್ಪ ಅಂತ. ಅದಕ್ಕೆ ಅವನು ಹೇಳಿದ, ನೋಡಪ್ಪ ನನಗೂ ಏನು ಸಂಪತ್ತು ಬೇಕಾಗಿಲ್ಲ, ದುಡ್ಡು ಬೇಡ, ರೊಕ್ಕ ಬೇಡ, ಪ್ರೆಸ್ಟೀಜ್ ಇಶ್ಯೂ ಆಗಿದೆ. ನಾನು ಬಂದು ಕುಳಿತು ಎಷ್ಟೋ ತಿಂಗಳಾಯ್ತು, ವರ್ಷ ಆಯ್ತು, ಇನ್ನೂ ಅವನು ಕೋಟೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ, ನನಗೆ ಅವಮಾನ ಆಗೋ ಸಂದರ್ಭ ಬಂದಿದೆ, ಒಂದು 5 ಪೈಸಾ ಉಳಿಸೋದು ಬೇಡ. ಅವನು ಆ ಫೋರ್ಟಿನೊಳಗೆ ಏನೇನು ಸಂಪತ್ತು ಇಟ್ಟುಕೊಂಡಿದ್ದಾನೆ, ಒಂದು 5 ಪೈಸಾ ಒಳಗಿಡೋದು ಬೇಡ, ತಾಮ್ರದ ದುಡ್ಡು ಇಡೋದು ಬೇಡ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಬಟ್ಟಿ, ವಸ್ತು, ಹೆಣ್ಮಕ್ಳದ್ದು, ಪುರುಷರು ಎಲ್ಲರನ್ನೂ ಅವನು ಗುತ್ತಿ ಸಂಸ್ಥಾನದ ರಾಜ ಮುರಾರಿ ರಾಯ ಘೋರ್ಪಡೆ. ಆ ಸಂಪೂರ್ಣವಾಗಿರತಕ್ಕಂತಹ ಒಳಗಿನ ಸಂಪತ್ತನ್ನ ಪೈ ಪೈ ಆನೆ, ಒಂಟಿ, ಕುದುರಿ ಮೇಲೆ, ಬಂಡುಗಳ ಮೇಲೆ ಗುತ್ತಿವರೆಗೆ ಸಾಗಿಸೋ ಜವಾಬ್ದಾರಿ ನಂದು, ಅದರ ಜವಾಬ್ದಾರಿ ನಾನು ತಗೋತೇನೆ. ಒಬ್ಬ ನಮ್ಮ ಸೈನಿಕನು ಅವನ ಮೇಲೆ ಒಂದು ಕಲ್ಲು ಎಸೆಯದೆ ಇದ್ದಾಗ ನಾನು ನೋಡ್ಕೋತೇನೆ, ಅದನ್ನೆಲ್ಲ ತಗೊಂಡು ಹೋಗ್ಲಿ, ಖಾಲಿ ಕೋಟೆ ಬಿಟ್ಟು ಕೊಡ್ಲಿ ಸಾಕು, ಮಂದಿ ಒಳಗೆ ನಾನು ಕೋಟೆ ಗೆದ್ದೆ ಅಂತ ಅನಿಸ್ಕೊಂಡ್ರೆ ನನಗೆ ಸಾಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸತ್ಯಬೋಧರು ಶಾಂತಿಪ್ರಿಯರು ವಿಚಾರ ಮಾಡಿ ಮುರಾರಿ ರಾವ್ ಘೋರ್ಪಡೆಯನ್ನು ಕರೆದು, ಈ ಅವನಿಗೂ ಸಂಕಟ ಬಂದಿರ್ತದೆ, 6 ತಿಂಗಳಾಗಿರ್ತದೆ ಕೋಟೆ ಒಳಗಿರ್ತಾನೆ, ಒಳಗೆ ಏನ್ ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ, 8 ದಿವಸ ಒಳಗಿರ್ತಾನೆ, ಹೊರಗೆಲ್ಲ ನವಾಬನ ಸೈನಿಕರು ಇರ್ತಾರೆ,
ಹೇಗಾದ್ರೂ ಮಾಡಿ ಗುತ್ತಿ ಊರಿಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅಂತ ಅವ ವಿಚಾರ ಮಾಡತಿರ್ತಾನೆ. ಈ ಕಡೆಗೆ ಹೀಗಾಗತ್ತೆ, ಸತ್ಯಬೋಧರು ಅಂದ್ರೆ ಬರಬರಾಗಿದೆ ಅಂತಾರೆ. ಸರಿ ಅಂತ ಹೇಳಿ ಮುರಾರಿ ರಾಯನ್ನ ಕರೆದು, ನೋಡಪ್ಪ ನಿನ್ನ ಸಂಪತ್ತೆಲ್ಲ ತೆಗೆದುಕೊಂಡು ನೀನು ಗುತ್ತಿ ಊರಿಗೆ ಹೋಗು, ಅದಕ್ಕೆಲ್ಲ ವ್ಯವಸ್ಥೆಯನ್ನ ನವಾಬರು ಮಾಡಿಕೊಡ್ತಾರೆ, ಸುಖವಾಗಿ ಖಾಲಿ ಊರಿದೆ, ಯಾರಿಲ್ಲ ಅಲ್ಲಿ, ನಿನ್ನಷ್ಟಕ್ಕೆ ನೀನು ಸುಖವಾಗಿ ಅಲ್ಲಿ ರಾಜ್ಯವನ್ನ ಆಳು. ಖಾಲಿ ಕ್ವಾಟಿ ಗೋಡಿ ತಗೊಂಡು ಕಲ್ಲಿಗೆ ತಲೆಗಿಟ್ಟುಕೊಂಡು ಸಾಯ್ತಾನ ನವಾಬ, ಸಾಯ್ಲಿ, ಅವನಿಗೆ ಕೊಟ್ಟು ಬಿಡದನ್ನ ಕ್ವಾಟಿ ಗೋಡಿ ಅಂತ ಹೇಳ್ತಾನೆ. ಘೋರ್ಪಡೆ ಎರಡನೇ ಮಾತಾಡೋದು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಆಜ್ಞೆ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾಗೆ. ಆಗಲಿ ಸ್ವಾಮಿ ಅಂತ ಹೇಳಿದವನೇ ಬಾಗಿಲ ತೆಗೆದೇ ಬಿಡ್ತಾನೆ, ಆಗಿಂತಾಗೆ ತನ್ನ ಎಲ್ಲಾ ಸಂಪತ್ತುಗಳನ್ನು ಕೊಟ್ಟು ಗುತ್ತಿಗೆ ಕಳಿಸ್ತಾನೆ, ತಾನೂ ಗುತ್ತಿಗೆ ಹೊರಡ್ತಾನೆ. ಇವನು ನವಾಬ ಆ ರಚನಾಪಲ್ಲಿಯ ಖಾಲಿ ಕೋಟೆ ಒಳಗೆ ಅಲ್ಲಿ ಇಲ್ಲಿ ಜೊಂಡಂಗಗಳನ್ನು ನೋಡ್ತಾ ತಾನು ವಾಸವಾಗಿರ್ತಾನೆ.